ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ವಿಜಯಪುರ ಜಿಲ್ಲೆಯ ನಿಡುಗುಂದಿ ಪಟ್ಟಣದಲ್ಲಿ ಸ್ನೇಕ್ ಶಿವಾನಂದ ಎಂದೇ ಹೆಸರುವಾಸಿಯಾದ ಶಿವಾನಂದ ಕೊಚ್ಚಬಾಳ ಇವರು ಸತತ 30 ವರ್ಷದಿಂದ ಹಾವು ಹಿಡಿಯುವ ರೂಢಿಯನ್ನು ಬೆಳೆಸಿಕೊಂಡಿದ್ದಾರೆ. ಒಟ್ಟಿಗೆ 10,360 ಹಾವುಗಳು ಇವರು ನಿಡುಗುಂದಿಯ ಸುತ್ತಮುತ್ತ ಹಳ್ಳಿಯ ಮತ್ತು ಬೇರೆ ಜಿಲ್ಲೆಯಲ್ಲಿ ಹೋಗಿ ಇವರು ಹಾವನ್ನು ಹಿಡಿದು ರಕ್ಷಣೆ ಮಾಡುತ್ತಾರೆ. ಹಿಡಿದಂತ ಹಾವನ್ನು ದೂರದವಾದ ಬೆಟ್ಟ ಹಾಗೂ ಗುಡ್ಡದ ಪ್ರದೇಶದ ಹೋಗಿ ಅಲ್ಲಿ ಬಹಳ ಸರಳವಾಗಿ ಹಾವಿಗೆ ಏನೂ ತೊಂದರೆ ಆಗದ ಹಾಗೆ ಅವ್ರು ಬಿಟ್ಟು ಬರ್ತಾರೆ. ಹಾವನ್ನು ಹಿಡಿಯುವ ಸಂದರ್ಭದಲ್ಲಿ 3 ಬಾರಿ ಹಾವು ಕಚ್ಚಿದೆ ಇವರಿಗೆ. ಆದರೆ ತಮ್ಮ ಮನೆ ಔಷಧವನ್ನು ಉಪಯೋಗ ಮಾಡಿಕೊಂಡು ಇವರು ಗುಣಮುಖವಾಗಿದ್ದಾರೆ. ರಾತ್ರಿಯಲ್ಲಿ ಇವರಿಗೆ ಫೋನ್ ಕರೆ ಬಂದರೆ ತಕ್ಷಣ ಅಲ್ಲಿ ಹೋಗಿ 1 ರೂಪಾಯಿ ದುಡ್ಡಿಲ್ಲದೆ ಹಾವು ರಕ್ಷಣೆ ಮಾಡುವ ಕೆಲಸ ಇವರದಾಗಿರ್ತದೆ. ಪಟ್ಟಣದಲ್ಲಿ ಎಲ್ಲೇ ಹಾವನ್ನು ಕಂಡ್ರೆ ನೆನಪಿಗೆ ಬರುವುದೇ ನಿಡಗುಂದಿ ಸ್ನೇಕ್ ಶಿವಾನಂದ ಕುಚ್ಚಬಾಳ. 1 ವಾರಕ್ಕೆ 10-20 ಹಾವನ್ನು ಹಿಡಿದು ರಕ್ಷಣೆ ಮಾಡ್ತಾರೆ. ಆದರೆ ಸರ್ಕಾರಕ್ಕೆ ಇವರದೊಂದು ಮನವಿ, ಹಿಡಿದ ಹಾವನ್ನು ಬಿಡಲು ಮತ್ತು ರಕ್ಷಣೆ ಮಾಡಲು ಒಂದು ಝೂ ಮಾಡಬೇಕು ಅನ್ನುವಂಥದ್ದು ಇವರ ಬೇಡಿಕೆಯಾಗಿದೆ. ಹಾವು ಹಿಡಿದ್ರೆ ನೀವು ಟೋಟಲ್ ಒಟ್ಟು 10,360 ಎಲ್ಲ ಹಾವು ಬಂತು. ಎಲ್ಲ ಹಾವು ಬಂತು, ಎಲ್ಲ ಥರದ ಹಾವು ಬಂತು. 35 ವರ್ಷದಿಂದ ನಾ ಸೇವೆ ಮಾಡಕತ್ತೀನಿ. ಫೋನ್ ಹಚ್ಚಿದ್ಗಳೇನೆ ಹಾವು ಕಂಡ್ಗಳೇನೆ ನೀವು ನೆನಪು ಬರ್ತೀರಿ ನಿಡಗುಂದಿ ಜನಕ್ಕಂತ ಎಲ್ಲ ಜನಸಂಖ್ಯೆಯವರು ಹೇಳ್ತಾರೆ. ಆದರೆ ಫೋನ್ ಹಚ್ಚಿದ್ಗಳೇ ನೀವು ತಕ್ಷಣ ಅಲ್ಲಿ ಹೋತ್ರಿ. ಊಟ ಇದು ಊಟ ಮಾಡೋದಕ್ಕೆ ಬಿಟ್ಟು ಹೋಗ್ತೀನಿ. ಅದೊಂದು ನನ್ನ ಸೇವಾ ಇದು. ಮತ್ತು ಇದಕ್ಕೆ ಯಾವುದೇ ಸೇವಾ ಶುಲ್ಕ ತೊಗೊಂಡಿಲ್ಲ. ನಾನು 10 ರೂಪಾಯಿ ಯಾರು ತೊಗೊಂಡಿದ್ದೆ. ಯಾರು ಬತ್ತಕ್ಕೂ ದುಡ್ಡು ತೊಗೊಳ್ಳ ಆ ಕಡೆಯೂ ದುಡ್ಡು ತೊಗೊಂಡಿದ್ದಿಲ್ಲ. ಇದೇ ವೈಭವ ಆದರೆ ನಾವು 20,000 ರೂಪಾಯಿ ನನಗೆ ಇಟ್ಟು ಮುಂದಿಟ್ಟ. ನನ್ನೊಂದು ಸೇವಾ ಇದು. ಹಾಂ ಹಾಂ. ಯಾವಾಗಾದರೂ ಸರ್ ನಿಮ್ಗೆ ಕಡಿದಿದೆ ಅಂತ ಸರ್? ಏನು ಸರ್? ಹಾವ ಯಾವಾಗಾದರೂ ನಿಮ್ಗೆ ಕಚ್ಚಿದೆ? 3 ಸರಿ ಕಚ್ಚಿದೆ. ಹಾಂ. ಅವಾಗ ಏನು ಮಾಡಿದ್ರಿ? ಮೊದಲನೇ ಸರಿಗೆ ಫಾರೆಸ್ಟ್ನವರು ನಾವು ಪೊಲೀಸರು ಇದ್ದೀವಿ, ಅವ್ರು ನನಗೆ ಹಾಸ್ಪಿಟಲ್ಗೆ ಬ್ಯಾಡ್ ಅಂದರು, ಅಡ್ಮಿಟ್ ಮಾಡಿದರು. ಹಾಂ. ಅಲ್ಲಿ ಉಳಿದು ಬಂದೆ. ಆಮೇಲೆ 2 ಸರಿಗೆ ನಾಗರಾವಣೆ ಕಚ್ಚಿತ್ತು. ಹಾಂ ಹಾಂ. ನಾನು ಇದಕ್ಕೊಂದು ಇದು ಐತಿ, ಗ್ರಾಮೀಣ ಒಂದು ಪದ್ಧತಿ, ಹಿಂದೂಗಳ ಸಂಪ್ರದಾಯ ಅಗ್ದಿ ಸಿಂಪಲ್ ಒಂದು ಐತಿ ಔಷಧ. ನಿಮ್ಮ ಬತ್ತಾಕ ಐತಿ? ನೀವು ನಿಮಗೆ ಎಲ್ಲರಿಗೂ ಹೇಳ್ತೀನಿ ಅದನ್ನು. ಹಾಂ ಹಾಂ. ನೀವು ಫಾಲೋ ಮಾಡಿಬಿಟ್ರೆ ನಿಮ್ಗೆ 90% ನೀವು ಸೇಫ್ ಆಗಿರ್ತೀವಿ. ಆಮೇಲೆ ದವಾಖಾನೆಗೆ ಹೋಗ್ರಿ ನೀವು. ಆಮೇಲೆ ದವಾಖಾನೆಗೆ ಹೋಗ್ರಿ. ಯಾಕಂದ್ರೆ ನೀವು ಈ ಹಾವು ಕಡಿದ್ರೆ 1/2 ಗಂಟೆಯಿಂದ ಹಿಡ್ಕೊಂಡು 2 ಗಂಟೆ ಒಳಗೆ ನೀವು ಹಾಸ್ಪಿಟಲ್ ಟಚ್ ಆಗಬೇಕು. ಅದ್ರ ಒಳಗೆ ನೀವು ಆಗ ವಿಷ ಏನಂತ ತಲೆಗೆ ಏರಿಬಿಡ್ತದೆ, ಮೆದುಳಿಗೆ ಏರ್ತದೆ. ಮೆದುಳಿಗೆ ಏರ್ತದೆ ಬಾಯಿ ಒಳಗೆ ಬುರುಗು ಬರ್ತದೆ. ಬುರುಗು ಬಂತು ಅಂದರೆ ಯಾವುದೇ ಡಾಕ್ಟರ್ ಎಲ್ಲಿ ಹೋದ್ರು ನೀವು ನಿಮ್ಮನ್ನ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳಗೆ ನಾವೇ ಮಾಡಬೇಕು, ಹಾವಿನ ವಿಷ ತಕ್ಕೋಬೇಕಾಗ. ಅದಕ್ಕೊಂದು ಕೆಲವೊಂದು ಮೆಥಡ್ ಇದಾವೆ, ನಮ್ಮ ಹಿಂದೂ ಸಂಪ್ರದಾಯ ಮೆಥಡ್ ಇದಾವೆ. ಅವು ಏನಪ್ಪ ಅಂದ್ರೆ ಮನೆ ಮುಂದೆ ಎಲ್ಲರ ಮನೆ ಮುಂದೆ ಹೆಚ್ಚಿನಷ್ಟು ಬಿಳಿ ಅಕ್ಕಿ ಗಿಡ ಸಿಗ್ತೈತಿ. ಅಕ್ಕಿ ಗಿಡ ಸಿಗ್ತೈತೆ ಅದನ್ನು ಬೇಕಾದ್ರೆ ಎಲ್ಲಿ ತೋರಿಸ್ಬೇಕು ಅದನ್ನು. ಅಕ್ಕಿ ಗಿಡ ತರ್ತದೆ. ಹಾವು ಕಡ್ದವನ್ನ ಗಿಡದಂತೆ ತೊಗೊಂಡು ಹೋಗ್ಬೇಕು. ಒಂದೊಂದು ಎಲೆ ಹರಿಬೇಕು. ಅದಕ್ಕೆ ಹಾಲು ಬೀಳ್ತದೆ. ಆ ಹಾಲನ್ನ ಕಡಿದ ಜಗದ ಮೇಲೆ ಬಿಟ್ಕೊತ ಬಿಡ್ಬೇಕು. ಅದು ವಿಷ ಇತ್ತಂದ್ರೆ ನೀರಾಗ್ತದೆ, ಅದು ಬಿಳಿ ಹಾಲು ಹೋಗಿ ನೀರಾಗ್ತದೆ. ಮತ್ತು ಅದನ್ನು ಮತ್ತೊಂದು ಎಲೆ ತೊಗೊಂಡು ಮತ್ತೆ ಅದನ್ನ ಬಿಡು. ಎಲ್ಲ ವಿಷ ಹೋದ್ಮೇಲೆ ಗಟ್ಟಿ ಆಗಿಬಿಡ್ತದೆ, ಅದು ಟೇಸ್ಟ್ ಗಟ್ಟಿ ಆಗಿಬಿಡ್ತದೆ ನಮ್ಮ ಗಾಯದ ಮೇಲೆ. ಅವಾಗ ವಿಷ ಹೋಗಿದೆ ಅಂತ ತಿಳ್ಕೊಂಡಿದ್ದೀರಿ. ಅವಾಗ ಅವ್ರಿಗೆ ಅವಾಗ ತೊಗೊಂಡಿದ್ದೀನಿ. ಹಮಾರಿ ಚಾನಲ್ಗೆ ಲೇಟೆಸ್ಟ್ ಅಪ್ಡೇಟ್ ದೇಖನೆ ಕೆ ಲಿಯೆ ಹಮಾರಿ ಚಾನಲ್ಕು ಸಬ್ಸ್ಕ್ರೈಬ್ ಕೀಜಿಯೇ. ಲೈಕ್ ಶೇರ್ ಕಮೆಂಟ್ ಕರ್ನಾ ನಾ ಬೋಲೇ. ಆಪ್ಕೆ ವಿಚಾರ ಹಮಾರೆ ಲಿಯೆ ಮಹತ್ವಪೂರ್ಣ ಹೈ.